ಸಂಗತಿಗಳ ಜ್ಞಾನದೀಪ. ಶ್ರೀ ಗುರು ಬಸವಲಿಂಗ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ವಿದ್ಯಾರ್ಥಿ ಜ್ಞಾನದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಇಂದಿನ ಸಂಚಿಕೆಯಲ್ಲೇ ಇಲ್ಲಿ ಭೌತಶಾಸ್ತ್ರದಲ್ಲೇ ನಾವೊಂದು ಎಕ್ಸ್ಪ್ರೆಷನ್ ಮಾಡಿದ್ವಿ, ರಿಡ್ಬರ್ಗ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ನು. ಈಗ ಸ್ಪೆಕ್ಟ್ರಲ್ ಸೀರೀಸ್ ಆಫ್ ಹೈಡ್ರೋಜನ್ ಆ್ಯಟಮ್ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ತೀನಿ, ಸ್ವಲ್ಪ ದಯವಿಟ್ಟು ಗಮನ ಕೊಟ್ಟು ಕೇಳ್ರಿ. ಸ್ಪೆಕ್ಟ್ರಲ್ ಸೀರೀಸ್, ಸ್ಪೆಕ್ಟ್ರಲ್ ಸೀರೀಸ್ ಆಫ್ ಹೈಡ್ರೋಜನ್ ಆ್ಯಟಮ್, ಸ್ಪೆಕ್ಟ್ರಲ್ ಸೀರೀಸ್ ಆಫ್ ಹೈಡ್ರೋಜನ್ ಆ್ಯಟಮ್. ಸ್ಪೆಕ್ಟ್ರಲ್ ಸೀರೀಸ್ ಆಫ್ ಹೈಡ್ರೋಜನ್ ಆ್ಯಟಮ್ ಅಂದರೆ ಫಸ್ಟ್ ಒನ್ ನಿಮಗೆ ಗೊತ್ತಿದೆ, ಲೈಮನ್ ಸೀರೀಸ್. ಲೈಮನ್ ಸೀರೀಸ್ ವಿಲ್ ಟೇಕ್ ಒನ್ ಬೈ ಒನ್. ಲೈಮನ್ ಸೀರೀಸ್ ಇಸ್ ಎ ವೆರಿ ಫಸ್ಟ್ ಥಿಂಗ್. ಇಫ್ ಅಟ್ ಆಲ್ ಇಫ್ ಯು ಆಸ್ಕ್ ಎ ಕ್ವಶನ್ ಲೈಕ್ ರೈಟ್ ಅ ನೋಟ್ ಅಬೌಟ್ ಲೈಮನ್ ಸೀರೀಸ್, ಫಸ್ಟ್ ವಾಟ್ ಟು ಸೇ ಇನ್ ಲೈಮನ್ ಸೀರೀಸ್ ಆರ್ ಅಬ್ಸರ್ವ್ಡ್ ವೆನ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ಸ್ ಅಕ್ಕರ್ ಫ್ರಮ್ ಹೈಯರ್ ಎನರ್ಜಿ ಆರ್ಬಿಟ್ಸ್ ಟು ಫಸ್ಟ್ ಎನರ್ಜಿ ಆರ್ಬಿಟ್. ಸೇ ದೀಸ್ ಸೀರೀಸ್ ಅಕ್ಕರ್ಸ್ ವೆನ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ಸ್. ದಿಸ್ ವರ್ಡ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ ನೆನ್ಪಿಟ್ಕೊಳ್ಳಿ, ಈ ವರ್ಡ್ಸ್ನೆಲ್ಲ ಯೂಸ್ ಮಾಡ್ತಾ ಇರಬೇಕು. ಎಲೆಕ್ಟ್ರಾನ್ ಟ್ರಾನ್ಸಿಷನ್ಸ್, ಡೋಂಟ್ ಸೇ ಎಲೆಕ್ಟ್ರಾನ್ ಜಂಪ್ಸ್. ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ದಟ್, ಬಟ್ ವೆರ್ ಆಸ್ ಯೂಸ್ ದಟ್ ವರ್ಡ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ಸ್ ಅಕ್ಕರ್. ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಅಕ್ಕರ್ಸ್ ಫ್ರಮ್ ಅಕ್ಕರ್ ಫ್ರಮ್ ಹೈಯರ್ ಎನರ್ಜಿ ಆರ್ಬಿಟ್ಸ್. ಹೈಯರ್ ಎನರ್ಜಿ ಆರ್ಬಿಟ್ಸ್, ಹೈಯರ್ ಎನರ್ಜಿ ಆರ್ಬಿಟ್ಸ್ ಟು ಹೈಯರ್ ಎನರ್ಜಿ ಆರ್ಬಿಟ್ಸ್ ಟು ಆ್ಯಂಡ್ ಇಯರ್ ಆಲ್ಸೋ ಸಮಟೈಮ್ಸ್ ಸಡನ್ಲಿ ವಿಲ್ ಬಿ ಟೆಲಿಂಗ್ ಲೋಯರ್ ಎನರ್ಜಿ ಆರ್ಬಿಟ್ಸ್, ನಾಟ್ ಲೋಯರ್ ಎನರ್ಜಿ, ಹೈಯರ್ ಎನರ್ಜಿ ಆರ್ಬಿಟ್ಸ್ ಟು ಫಸ್ಟ್ ಎನರ್ಜಿ ಆರ್ಬಿಟ್. ಫಸ್ಟ್ ಎನರ್ಜಿ ಆರ್ಬಿಟ್. ಆಫ್ಟರ್ ರೈಟಿಂಗ್ ದಿಸ್ ಯು ಹ್ಯಾಟ್ ರೈಟ್ ಲೈಕ್ ವಿ ಹಾವ್ ದಟ್ ಎಕ್ಸ್ಪ್ರೆಷನ್ ಇನ್ ದ ಲಾಸ್ಟ್ ಟೈಮ್. ವಾಟ್ ಐ ಹ್ಯಾವ್ ಡನ್ ದಟ್ ಎಕ್ಸ್ಪ್ರೆಷನ್, ಒನ್ ಬೈ ಲ್ಯಾಮ್ಡಾ ಈಕ್ವಲ್ಸ್ ಆರ್ ಇಂಟು ಆರ್ ಇಂಟು ಒನ್ ಬೈ ಎನ್ ಒನ್ ಸ್ಕ್ವೇರ್ ಮೈನಸ್ ಒನ್ ಬೈ ಎನ್ ಟೂ ಸ್ಕ್ವೇರ್. ಯು ಅಬ್ಸರ್ವ್ ಹಿಯರ್ ಐ ಆಮ್ ನಾಟ್ ರೈಟಿಂಗ್ ಝೆಡ್ ಸ್ಕ್ವೇರ್ ಆರ್, ಝೆಡ್ ಸ್ಕ್ವೇರ್ ಆರ್ ಬರೀತಾ ಇಲ್ಲ. ದಿಸ್ ಈಸ್ ಸ್ಪೆಕ್ಟ್ರಲ್ ಸೀರೀಸ್ ಆಫ್ ಹೈಡ್ರೋಜನ್ ಆಟಮ್. ಆಲ್ರೆಡಿ ಯು ಹ್ಯಾವ್ ಟೇಕನ್ ಝೆಡ್ ಈಕ್ವಲ್ಸ್ ಒನ್, ಝೆಡ್ ಈಕ್ವಲ್ಸ್ ಒನ್, ದಟ್ ಈಸ್ ಫಾರ್ ಹೈಡ್ರೋಜನ್ ಆಟಮ್. ಸೊ ಐ ಆಮ್ ನಾಟ್ ರೈಟಿಂಗ್ ಝೆಡ್ ಸ್ಕ್ವೇರ್ ಆರ್, ಐ ಆಮ್ ರೈಟಿಂಗ್ ಆರ್. ಒನ್ ಬೈ ಲ್ಯಾಮ್ಡಾ ಈಕ್ವಲ್ಸ್ ಆರ್ ಇಂಟು ಒನ್ ಬೈ ಎನ್ ಒನ್ ಸ್ಕ್ವೇರ್ ಮೈನಸ್ ಒನ್ ಬೈ ಎನ್ ಟು ಸ್ಕ್ವೇರ್. ಇಮಿಡಿಯೇಟ್ಲಿ ವೇರ್ ಎನ್ ಒನ್ ಈಕ್ವಲ್ಸ್ ಒನ್ ಆ್ಯಂಡ್ ಎನ್ ಟು ಈಕ್ವಲ್ಸ್ ಎನ್ ಟು ಈಕ್ವಲ್ಸ್ ಟೂ ಕಮ ತ್ರೀ ಕಮ ಫೋರ್ ಕಮ ಎಟ್ಸೆಟ್ರಾ ಅಂಟಿಲ್ ಇನ್ಫಿನಿಟಿ. ಇಲ್ಲಿ ನೋಡ್ರಿ, ಎನ್ ಒನ್ ಈಸ್ ಒನ್, ಎನ್ ಟು ಬಂದು ಟೂ ತ್ರೀ ಫೋರ್ ಅಪ್ಟಿಲ್ ಇನ್ಫಿನಿಟಿ. ಆ್ಯಂಡ್ ಸೊ ದಿಸ್ ಇಸ್ ಕಾಲ್ಡ್ ಲೈಮನ್ ಸೀರೀಸ್. ಬಟ್ ಅಗೇನ್ ಡೋಂಟ್ ಸ್ಟಾಪ್ ಹಿಯರ್, ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಸೇ ಲೈಕ್ ಇನ್ ದಿಸ್ ಸೀರೀಸ್ ವೇರ್ ಎಕ್ಸಾಕ್ಟ್ಲಿ ದಿಸ್ ಸೀರೀಸ್ ಆರ್ ಅಬ್ಸರ್ವ್ಡ್. ಲೈಮನ್ ಸೀರೀಸ್ ಆರ್ ಅಬ್ಸರ್ವ್ಡ್ ಇನ್ ಅಲ್ಟ್ರಾವೈಲೆಟ್ ರೀಜನ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಅಲ್ಟ್ರಾವೈಲೆಟ್ ರೀಜನ್, ಯು ವಿ ರೀಜನ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಜಸ್ಟ್ ದಿಸ್ ಮಚ್ ಹಾಟ್ ರೈಟ್. ವಾಟ್ ಡ್ಯೂ ಮೀನ್ ಬೈ ದೋಸ್ ಸೀರೀಸ್? ಹೌ ಟು ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್? ವಾಟ್ ಈಸ್ ವೇರ್ ಎನ್ ಒನ್ ಆ್ಯಂಡ್ ಎನ್ ಟು, ದಟ್ ಈಸ್ ಆ್ಯಂಡ್ ವೇರ್ ದೇ ಆರ್ ಫೌಂಡ್. ದಿಸ್ ಮಚ್ ಯು ಆರ್ ಸಪೋಸ್ ಟು ರೈಟ್. ದಿಸ್ ಇಸ್ ಲೈಮನ್ ಸೀರೀಸ್. ನೌ ಬಾಮರ್ ಸೀರೀಸ್. ಬಾಮರ್ ಸೀರೀಸ್ ಓನ್ಲಿ ಟೂ ಸೀರೀಸ್ ಎಲ್ ಬಿ ಶೋಯಿಂಗ್, ಅದರ್ ಥಿಂಗ್ ಜಸ್ಟ್ ಐ ಎಲ್ ಎಕ್ಸ್ಪ್ಲೈನ್. ಯು ಟು ಕಾನ್ಸಂಟ್ರೇಟ್ ಆನ್ ದೀಸ್ ಸೀರೀಸ್, ಬಾಮರ್ ಸೀರೀಸ್. ಯು ಟು ಸೇ ಅಗೈನ್, ದೀಸ್ ಸೀರೀಸ್ ಆರ್ ಅಬ್ಸರ್ವ್ಡ್ ವೆನ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ಸ್ ಅಕ್ಕರ್ ಫ್ರಮ್ ಹೈಯರ್ ಎನರ್ಜಿ ಆರ್ಬಿಟ್ಸ್ ಟು ಸೆಕೆಂಡ್ ಎನರ್ಜಿ ಆರ್ಬಿಟ್. ಸೇ ಒನ್ಸ್ ಅಗೈನ್ ಹಿಯರ್, ದೀಸ್ ಸೀರೀಸ್ ಆರ್ ಅಬ್ಸರ್ವ್ಡ್ ವೆನ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ಸ್ ಅಕ್ಕರ್ ಫ್ರಮ್ ಹೈಯರ್ ಎನರ್ಜಿ ಆರ್ಬಿಟ್ಸ್ ಟು ಸೆಕೆಂಡ್ ಎನರ್ಜಿ ಆರ್ಬಿಟ್. ಆ್ಯಂಡ್ ದೆನ್ ಅಗೈನ್ ಯು ಆರ್ ರೈಟಿಂಗ್ ದಿಸ್, ಒನ್ ಬೈ ಲ್ಯಾಮ್ಡಾ ಈಕ್ವಲ್ಸ್ ಆರ್ ಇಂಟು ಒನ್ ಬೈ, ಇಟ್ ಈಸ್ ಗಿವನ್ ಬೈ, ಇಟ್ ಈಸ್ ಸೀರೀಸ್ ಆರ್ ಗಿವನ್ ಬೈ ಒನ್ ಬೈ ಲ್ಯಾಮ್ಡಾ ಈಕ್ವಲ್ಸ್ ಆರ್ ಇಂಟು ಒನ್ ಬೈ ಎನ್ ಒನ್ ಸ್ಕ್ವೇರ್ ಮೈನಸ್ ಒನ್ ಬೈ ಎನ್ ಟು ಸ್ಕ್ವೇರ್. ವೇರ್ ಎನ್ ಒನ್ ಈಕ್ವಲ್ಸ್ ಟೂ, ಎನ್ ಒನ್ ಈಕ್ವಲ್ಸ್ ಟೂ ಆ್ಯಂಡ್ ಎನ್ ಟೂ ಈಕ್ವಲ್ಸ್ ಯು ಆರ್ ರೈಟ್ ಲೈಕ್ ತ್ರೀ ಫೋರ್ ಫೈವ್ ಎಟ್ಸೆಟ್ರಾ ಅಂಟಿಲ್ ಇನ್ಫಿನಿಟಿ. ಸಿ ಹಿಯರ್, ದಿಸ್ ಇಸ್ ಇಂಪಾರ್ಟೆಂಟ್. ಎನ್ ಒನ್ ಈಸ್ ಟೂ ಆ್ಯಂಡ್ ಎನ್ ಟು ಇಸ್ ತ್ರೀ ಫೋರ್ ಫೈವ್. ಆ್ಯಂಡ್ ಅಗೇನ್ ದೀಸ್ ಸೀರೀಸ್ ಆರ್ ಅಬ್ಸರ್ವ್ಡ್ ಇನ್, ದೀಸ್ ಸೀರೀಸ್ ಆರ್ ಅಬ್ಸರ್ವ್ಡ್ ಇನ್ ವಿಸಿಬಲ್ ರೀಜನ್, ವಿಸಿಬಲ್ ರೀಜನ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಓಕೆ, ನಾವು ಸಿಮಿಲರ್ಲಿ ಯು ಹ್ಯಾವ್ ಗಾಟ್ ಅದರ್ ಥಿಂಗ್ಸ್ ಆಲ್ಸೋ, ಬಟ್ ಇನ್ ದ ಸೇಮ್ ವೇ ಹೌ ಐ ಆಮ್ ಟೆಲಿಂಗ್ ದೀಸ್ ಥಿಂಗ್ಸ್ ಇನ್ ದ ಸೇಮ್ ವೇ ಯು ಕ್ಯಾನ್ ರೈಟ್ ಫಾರ್ ದಟ್. ಸೊ ಒನ್ ಈಸ್ ಲೈಮನ್ ಸೀರೀಸ್, ಒನ್ ಈಸ್ ಬಾಮರ್ ಸೀರೀಸ್, ಒನ್ ಈಸ್ ಹಿಯರ್ ಪ್ಯಾಷನ್ ಸೀರೀಸ್, ಪ್ಯಾಷನ್ ಸೀರೀಸ್ ಆ್ಯಂಡ್ ಬ್ರಾಕೆಟ್ ಸೀರೀಸ್, ಬ್ರಾಕೆಟ್ ಸೀರೀಸ್ ಆ್ಯಂಡ್ ಫಂಡ್ ಸೀರೀಸ್, ಫಂಡ್ ಸೀರೀಸ್. ಫಾರ್ ಆಲ್ ದೀಸ್ ಥಿಂಗ್ಸ್ ಇಟ್ ಈಸ್ ಅಗೈನ್ ಸೇಮ್ ಥಿಂಗ್, ಹೌ ದೇ ಆರ್ ಅಬ್ಸರ್ವ್ಡ್. ದೀಸ್ ಸೀರೀಸ್ ಆರ್ ಅಬ್ಸರ್ವ್ಡ್ ವೆನ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ಸ್ ಅಕ್ಕರ್ ಫ್ರಮ್ ಹೈಯರ್ ಎನರ್ಜಿ ಆರ್ಬಿಟ್ಸ್ ಟು ಥರ್ಡ್ ಎನರ್ಜಿ ಆರ್ಬಿಟ್.
meaning of which is, just I'll be putting n1 is 3 and n2 is 4, 5, 6, etc. These are observed in near infrared region. Infrared region is comparatively quite big compared to visible region. So it is spread. So near infrared region. And this is n1 is 4 and n2 is 5, 6, 7, 8, etc. And so these are observed in, we say, middle infrared region. And n2, this is front series. n1 is 5 and n2 is 6, 7, 8, etc. These are observed in far infrared region. Remember these things. And so this is about spectral series of hydrogen atom. So now we go for one more important 5-mark question. It is energy level diagram. What is energy level diagram? And all those things will be seen. See here, energy level diagram. Energy level diagram, it is for 5 marks. Whenever we ask about energy level diagram, very first you write like, energy of the electron in the nth orbit is given by En equals minus 13.6 by n square, especially for which one? For hydrogen. Electron present, energy of the electron present in the nth orbit of hydrogen atom is given by minus 13.6 by n square electron volts. Again, you mention E1 equals minus 13.6 electron volts. E2 is minus 3.4 electron volts. E3 is minus 1.55 electron volts. E4 is, I told, minus 0.85 electron volts. And E5 is nothing but minus 0.544 electron volts. Few things. And E infinity is 0. And then after this, you say like, In energy level diagram, the horizontal lines represent energies of the electron, and the vertical lines represent electron transitions. You see here, to write this diagram, first I'll write somewhere here. So this is, I put like n equals 1, and so here energy I'll be writing, E1 is minus 13.6 electron volts. Next energy orbit is minus 3.4. See here, somewhere here you write minus 3.4 and write n equals 2. You try to maintain little gap here. E2 equals minus 3.4. I am telling you, need not measure with a scale or something like that. This minus 13.6 somewhere here 0 and all, you need not measure. Just give a gap here. And then here, next it will be n equals 3. It is n equals 3 and E3 equals minus 1.55 electron volts. A little closer again, n equals 4, and still closer, n equals 5. In this way, closer and closer, you keep writing like this, n equals 6. And further, just I am writing one more, just n equals 7. Somewhere here only, I write finally, this I will call it as n equals infinity. And so here, lines cannot be further distinguished properly, so we call it as, even we will use one term. ಇಲ್ಲಿ ಒಂದು ಟರ್ಮ್ನ ಯೂಸ್ ಮಾಡ್ತೀವಿ, ಅದು ಕಂಟಿನ್ಯೂಮ್ ಅಂತ ಕರಿತೀವಿ. ಎಲ್ಲಿ ಲೈನ್ಸ್ನ ಡಿಸ್ಟಿಂಗ್ವಿಶ್ ಮಾಡೋಕ್ಕಾಗಲ್ವೋ ಅದನ್ನು ಕಂಟಿನ್ಯೂಮ್ ಅಂತ ಕರಿತೀವಿ. ಸೊ ಇದು ಎನ್ ಈಕ್ವಲ್ಸ್ 1, ಎನ್ ಈಕ್ವಲ್ಸ್ 2, ಎನ್ ಈಕ್ವಲ್ಸ್ 3 ಅಂಡ್ ಆಲ್. ಫಸ್ಟ್, ವಾಟ್ ಆರ್ ಲೈಮನ್ ಸೀರೀಸ್ ಮೀನ್ಸ್? ಲೈಮನ್ ಸೀರೀಸ್ ಆರ್ ಅಬ್ಸರ್ವ್ಡ್ ಫ್ರಮ್ ಹೈಯರ್ ಆರ್ಬಿಟ್ಸ್ ಟು ಫಸ್ಟ್ ಎನರ್ಜಿ ಆರ್ಬಿಟ್, 2 to 1, 3 to 1, ಅಂಡ್ ಅಗೇನ್ ದಿಸ್ ವಿಲ್ ಬಿ 4 to 1, ಅಂಡ್ ದಿಸ್ ಇಸ್ 5 to 1. ಸೊ ದೀಸ್ ಆರ್ ಕಾಲ್ಡ್ Lyman series. These are called Lyman series. Say next here, I'll be taking one more. See here, from here to 3 to 2, and 4 to 2, and 5 to 2, and again 6 to 2. These I'll take them as Balmer series. And similarly now, one more, it is Passion series and Brackett series. So this is Passion series, just I will put here, these are the Passion series, some 4-4 or 3-3 you can represent, you can call just a Passion series. Now again, this is about Brackett series, somewhere here I will be putting, these are the Brackett series.
bracket series. And then you say, and then it is fund series. It is fund series. Like this, just fund series. See, this is the energy level diagram. One is Lyman series, Balmer series, and this is Passion series, and the other one is bracket series and fund series. Here energies, where to where electron transitions occur, that is important. And again, one more thing here is Balmer series, the first line of Balmer series, even it is called as H alpha line. Second line, it is called as H beta line. And third one, we call it as H gamma. And this is called as H delta. Remember, only for this we are explaining. Like first member of the Balmer series is called H alpha. Second member is called H beta, and that is H gamma and H delta. Even whenever I ask what is the wavelength of H alpha line means, you should understand it is the first line of Balmer series. H beta means it is the second line of Balmer series. First line of Balmer series means what you should know is N is 2 and N1 is 2 and N2 must be 3. And for the second line here, H beta, N is 2 and N1 is 2 and N2 must be 4. So, this is energy level diagram. Once again, I am telling, this horizontal lines represent energies of the electron in their orbits, and vertical lines represent electron transitions. And then if you write just this much, this is energy level diagram. So, further you say, here what are the drawbacks? Drawbacks of Rutherford's also we will be seeing, and as well as drawbacks of Bohr's atomic model. See, Bohr, he could explain all the spectral series of hydrogen atom. He could account for spectral series. Very first thing we say, what are the advantages means? See, Bohr theory could explain spectral series, and he could, for very first time, he could predict size of the atom also. And again, he could make use of classical mechanics and as well as quantum mechanics. At that time, quantum mechanics, his theory has given some hypothesis on quantum mechanics. And again, the energies, ionization energy as calculated by Bohr, it is well in agreement with the experimental values. So, he calculated, he had given ionization energy. By using this only, we can define what is ionization energy, what is excitation energy. See, your excitation energy is nothing but the minimum energy required to shift an electron from one orbit to another orbit. Lower energy orbit to higher energy orbit is nothing but excitation. What is ionization energy means? Ionization energy, it is a minimum energy required to make an electron to jump from lower energy orbit to any lower energy orbit to infinite orbit. That is, we are removing from the influence of the nucleus of atom. In a way, energy required to make an electron to shift from any of the orbit to out of the influence of the nucleus, that is nothing but ionization energy. Okay. So, ionization, it is a process. Excitation is also a process, energy. Even sometimes, what is ionization potential? If you ask, you only write the definition. It is the minimum potential difference required to make electron to shift from any orbit to infinite orbit. Okay. Energy level diagram. And again, here I was talking about disadvantages or demerits of Bohr's theory. Two or three we will see. Demerits of Bohr's theory, or even we can say drawbacks of Bohr's theory. What are the drawbacks of Bohr's theory? Very first, it is like this theory is applicable only to hydrogen-like atoms. This is only sometimes hydrogenic atoms. Hydrogenic also we call. Say this theory is applicable only to hydrogen and hydrogen-like atoms. Seeing the advantages, we say it could explain spectral series about hydrogen. But whereas here we are telling this theory is applicable only to hydrogen and hydrogen-like atoms. In fact, when we apply this theory for hydrogen-like atoms, there were some several discrepancies between the experimental and theoretical values.
That means it is only applicable to hydrogen and to certain extent hydrogen like atoms. And again, he could not account for, this theory could not account for fine structure of spectral lines. What do you mean by fine structure? Means he could account for spectral series, but again fine structure. See, normally here how we say this is one orbit, this is the another orbit, this is the one more orbit, this is the spectral series. And in depth if you go ahead, this line from here to here, it is not a single line, it is made up of some other lines. So that particular line, that particular concept is called as fine structure. Okay, here say this is one line we are considering, but whereas here there will be some metastable states and all will be there, and that's a different concept. And so here it is not a single line, close inspection reveals that this consists of many number of lines. So that is fine structure. He could not account for fine structure. And again, relative intensity of spectral lines, relative intensities of spectral lines, he could not account. And further, one more, you just remember few things. Relativistic variation of mass of the electron he has not considered. Relativistic variation of the mass of the electron is not considered. And so he told, like, electrons are revolving around the nucleus in circular orbit. In a circular orbit, you can't account for this. But later, some other scientists like Sommerfeld and all, they had given one relativistic model, or even we call elliptical model. There they could explain these things. And so these are the drawbacks of Bohr's theory. So now finally, in this particular topic, what you have is de Broglie's wave model. We call it as de Broglie's wave model. This is de Broglie's wave model. Many other atomic models are there. We are restricting de Broglie's wave model. So according to de Broglie, already you know, de Broglie has suggested electron behaves like a wave. It might behave like a particle, but it will exhibit wave nature also. So now, the circular orbits round the nucleus, he says, electron is not moving like a particle, it is exhibiting wave nature. What he says is, here is the nucleus, and so this is circular path of the electron. Observe this clearly and write one sentence, that will be enough here. So what he says is, circumference of the orbits of the electrons, they are equal to integral multiples of lambda, 2 pi r n equals n lambda. What is the statement here? It states that circumference of the electron orbits is always equal to integral multiples of lambda. He says 2 pi r n equals n lambda. Okay, just this much. This is de Broglie's wave model. See, from this we can arrive at one of the Bohr's postulate also. Come on, let me say once again, 2 pi r n, once again I am writing here n lambda. According to his own theory, de Broglie's theory, lambda is nothing but h by mv, we are saying this, or h by p. Now you substitute that, 2 pi r n equals, no deal, n into h by mv. Stay. Now if I take this, mv r n cross multiplication equals nh by 2 pi. Is it not Bohr's postulate? Bohr's quantum condition we call. This is called as Bohr's quantum condition. Mv r n equals nh by 2 pi. In any way we can find out. From this I can start, I can show this. Or even I can write first mv r equals nh by 2 pi. Nh by 2 pi. And then I can cross multiply. I can put 2 pi r equals nh by mv. And again, what is h by mv means? It is lambda. Again, you are getting back to de Broglie's wave atomic model. Okay. And so this completes this particular chapter. And again, we are going ahead in what way means? In examination point wise only we are going. We are not going in detail. In detail, it will be very difficult also, and as well as it takes time consuming. This program is meant for only to just focus at some examination oriented things only. And again, here some problems, if you want, what sort of problems will be getting, just a little I'll be explaining. I'll not be solving all the problems. Okay.
ನೋಡಿ, ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್, ಇನ್ ದಿಸ್ ಪರ್ಟಿಕ್ಯುಲರ್ ಯೂನಿಟ್, ಇನ್ ದಿಸ್ ಪರ್ಟಿಕ್ಯುಲರ್ ಯೂನಿಟ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ಆಟಮ್ಸ್ ಅಂಡ್ ನ್ಯೂಕ್ಲೇ ಅಮಂಗ್ ದೀಸ್ ತ್ರೀ ಚಾಪ್ಟರ್ಸ್ ಇನ್ ಒನ್ ಚಾಪ್ಟರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಪ್ರಾಬ್ಲಮ್, ಒನ್ ಪ್ರಾಬ್ಲಮ್ ಕಂಪಲ್ಸರಿ, ವೆದರ್ ಇಟ್ ಕ್ಯಾನ್ ಬಿ ಫ್ರಮ್ ಪ್ರೀವಿಯಸ್ ಚಾಪ್ಟರ್, ದಿಸ್ ಚಾಪ್ಟರ್ ಆರ್ ಇನ್ ದೆ ಅದರ್ ಚಾಪ್ಟರ್. ಸಿ ಯರ್ ವಾಟ್ ಸಾರ್ಟ್ ಆಫ್ ಪ್ರಾಬ್ಲಮ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೀನ್ಸ್ ಬೇಸ್ಡ್ ಆನ್ ದಿಸ್ ವೆರಿ ಫಸ್ಟ್ ಒನ್, ಒನ್ ಬೈ ಲ್ಯಾಮ್ಡಾ ಈಕ್ವಲ್ಸ್ ಆರ್ ಇಂಟು ಒನ್ ಬೈ ಎನ್ ಒನ್ ಸ್ಕ್ವೇರ್ ಮೈನಸ್ ಒನ್ ಬೈ ಎನ್ ಟು ಸ್ಕ್ವೇರ್. ನಾಟ್ ವೆರಿ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್. ಸಿ ಇಫ್ ಐ ಆಸ್ಕ್ ಡೈರೆಕ್ಟ್ಲಿ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ದೇಲ್ ಗಿವ್ ಯು ದ ವ್ಯಾಲ್ಯೂ ಆಫ್ ರಿಡ್ಬರ್ಗ್ ಕಾನ್ಸ್ಟೆಂಟ್, ದೇಲ್ ಆಸ್ಕ್ ಯು ಟು ಫೈಂಡ್ ಔಟ್ ಕ್ಯಾಲ್ಕುಲೇಟ್ ದ ವೇವ್ಲೆನ್ಸ್ ಆಫ್ ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಲೈನ್ಸ್ ಆಫ್ ವೇವ್ಲೆನ್ಸ್ ಆಫ್ ಫಸ್ಟ್ ಸೆಕೆಂಡ್ ಥರ್ಡ್ ಮೆಂಬರ್ಸ್ ಆಫ್ ಲೈಮನ್ ಸೀರೀಸ್. ಇಫ್ ದ ಆಸ್ಕ್ ಲೈಮನ್ ಸೀರೀಸ್, ಯು ನೋ ಇಫ್ ಯು ಲೈಕ್ ಟು ಫೈಂಡ್ ಔಟ್ ಲ್ಯಾಮ್ಡಾ ಒನ್, ಯು ಶುಡ್ ನೋ ದಟ್ ಎನ್ ಒನ್ ಇಸ್ ಒನ್ ಆ್ಯಂಡ್ ಎನ್ ಟು ಇಸ್ ಟೂ. ಇಫ್ ಯು ಲೈಕ್ ಟು ಫೈಂಡ್ ಔಟ್ ಲ್ಯಾಮ್ಡಾ ಟೂ, ಎನ್ ಒನ್ ಇಸ್ ಒನ್ ಓನ್ಲಿ, ಎನ್ ಟು ಇಸ್ ತ್ರೀ ಆ್ಯಂಡ್ ಲ್ಯಾಮ್ಡಾ ತ್ರೀ ಇಟ್ ಈಸ್ ಎನ್ ಒನ್ ಇಸ್ ಒನ್ ಆ್ಯಂಡ್ ಅಗೇನ್ ಎನ್ ಟು ಇಸ್ ಫೋರ್. ವಾಟ್ ರೈಟ್ ಹಿಯರ್ ಒನ್ ಬೈ ಲ್ಯಾಮ್ಡಾ ಒನ್ ಇನ್ ಲೈಮನ್ ಸೀರೀಸ್ ಆರ್ ಇನ್ ಟು ಫಾರ್ಮುಲಾ ಇಸ್ ದೇರ್ ಒನ್ ಮೈನಸ್ ಒನ್ ಮೈನಸ್ ಒನ್ ಬೈ ಫೋರ್ ಆ್ಯಂಡ್ ಇಟ್ ಬಿಕಮ್ಸ್ ತ್ರೀ ಆರ್ ಬೈ ಫೋರ್. ಇಫ್ ಯು ವಾಂಟ್ ಮೇಕ್ ಇಟ್ ಆಸ್ ಲ್ಯಾಮ್ಡಾ ಒನ್ ಈಕ್ವಲ್ಸ್ ಫೋರ್ ಬೈ ತ್ರೀ ಆರ್ ಸಬ್ಸ್ಟಿಟ್ಯೂಟ್ ಫಾರ್ ಆರ್, ಆರ್ ವ್ಯಾಲ್ಯೂ ಇಸ್ 1.097 ಇಂಟು 10^7 ಪರ್ ಮೀಟರ್ ಪರ್ ಮೀಟರ್. ಸೊ ಯೂನಿಟ್ ಆಫ್ ರಿಡ್ಬರ್ಗ್ ಕಾನ್ಸ್ಟೆಂಟ್ ಆಲ್ಸೋ ಇಟ್ ಈಸ್ ಇಂಪಾರ್ಟೆಂಟ್, ಇಟ್ ಈಸ್ ನಥಿಂಗ್ ಬಟ್ ಒನ್ ಬೈ ಲ್ಯಾಮ್ಡಾ. ಒನ್ ಬೈ ಲ್ಯಾಮ್ಡಾ ಮೀನ್ಸ್ ಇಟ್ ಮಸ್ಟ್ ಬಿ ಪರ್ ಮೀಟರ್. ಯು ಸಬ್ಸ್ಟಿಟ್ಯೂಟ್ ದಟ್ ವ್ಯಾಲ್ಯೂ, ಯು ವಿಲ್ ಗೆಟ್ ದಿ ಆನ್ಸರ್, ಯು ಎಕ್ಸ್ಪ್ರೆಸ್ ಇಟ್. ಓಕೆ, ಲ್ಯಾಮ್ಡಾ ಟೂ ಇಸ್ ಆಲ್ಸೋ ಸೇಮ್ ಥಿಂಗ್. ದಟ್ ಈಸ್ ವೆರಿ ಡೈರೆಕ್ಟ್ ಕ್ವೆಶನ್ ಆ್ಯಂಡ್ ಸಿಂಪಲ್. ಬಟ್ ನಾರ್ಮಲಿ ವಾಟ್ ಸಾರ್ಟ್ ಆಫ್ ಕ್ವೆಶನ್ಸ್ ವಿಲ್ ಕಮ್ ಅಗೇನ್ ಬೇಸ್ಡ್ ಆನ್ ದಿಸ್ ಓನ್ಲಿ? ಲೆಟ್ ಮೀ ಸೇ ಐ ವಿಲ್ ಗಿವ್ ಲೈಕ್ ದಿಸ್ ವೇವ್ ಲೆಂತ್ ಆಫ್ ಫಸ್ಟ್ ಲೈನ್ ವೇವ್ ಲೆಂತ್. ಸೇ ಐ ವಿಲ್ ರೈಟ್ ದಿ ಪ್ರಾಬ್ಲಮ್ ಇಟ್ ಸೆಲ್ಫ್, ಯು ಅಬ್ಸರ್ವ್. ವೇವ್ ಲೆಂತ್ ಆಫ್ ಫಸ್ಟ್ ಮೆಂಬರ್ ಆಫ್ ಲೈಮನ್ ಸೀರೀಸ್ ಈಸ್ ಫೌಂಡ್ ಟು ಬಿ 1215 ಆಂಗ್ಸ್ಟ್ರಾಮ್ಸ್. ಜಸ್ಟ್ ಅಪ್ರಾಕ್ಸಿಮೇಟ್ಲಿ 1215 ಆಂಗ್ಸ್ಟ್ರಾಮ್ಸ್. ಕ್ಯಾಲ್ಕುಲೇಟ್ ವೇವ್ ಲೆಂತ್ ಆಫ್ ಡೈರೆಕ್ಟ್ಲಿ ಐ ಕ್ಯಾನ್ ಪುಟ್ ಹೆಚ್ ಬೀಟಾ, ವೇವ್ ಲೆಂತ್ ಆಫ್ ಹೆಚ್ ಬೀಟಾ ಲೈನ್. ಆರ್ ಐ ಕ್ಯಾನ್ ಆಸ್ಕ್ ಸೆಕೆಂಡ್ ಮೆಂಬರ್ ಆಫ್ ಲೈಮನ್ ಸೀರೀಸ್ ಆರ್ ಥರ್ಡ್ ಮೆಂಬರ್ ಆಫ್ ಲೈಮನ್ ಸೀರೀಸ್. ನೀಡ್ ನಾಟ್ ಬಿ ಥರ್ಡ್ ಮೆಂಬರ್ ಆಫ್ ಲೈಮನ್ ಸೀರೀಸ್, ಇಟ್ ಕ್ಯಾನ್ ಬಿ ಥರ್ಡ್ ಮೆಂಬರ್ ಆಫ್ ಬಾಮರ್ ಸೀರೀಸ್ ಆಲ್ಸೋ, ಬಟ್ ಐ ಆಮ್ ಗಿವಿಂಗ್ ಹೆಚ್ ಬೀಟಾ ಲೈನ್. ನಾವು ವಾಟ್ ಟು ರೈಟ್? ಯು ಆರ್ ರೈಟ್ ಲೈಕ್ ಲ್ಯಾಮ್ಡಾ ಒನ್ ಈಸ್ ನಥಿಂಗ್ ಬಟ್ ಫಸ್ಟ್ ಮೆಂಬರ್ ಆಫ್ ಲೈಮನ್ ಸೀರೀಸ್ ಫಾರ್ ಫಸ್ಟ್ ಮೆಂಬರ್ ಆಫ್ ಲೈಮನ್ ಸೀರೀಸ್ ಯು ಹ್ಯಾವ್ ಟು ರೈಟ್ ಲೈಕ್ ಎನ್ ಒನ್ ಇಸ್ ಒನ್ ಆ್ಯಂಡ್ ಎನ್ ಟು ಇಸ್ ಟೂ. ನಾವು ಯು ರೈಟ್ ಒನ್ ಬೈ ಲ್ಯಾಮ್ಡಾ ಒನ್ ಈಕ್ವಲ್ಸ್ ಆರ್ ಇನ್ ಟು ಸಬ್ಸ್ಟಿಟ್ಯೂಟ್ ಈವನ್ ದಟ್. ಒನ್ಸ್ ಯು ರೈಟ್ ದಿಸ್ ಫಾರ್ಮುಲಾ ಆ್ಯಂಡ್ ದೆನ್ ಸಬ್ಸ್ಟಿಟ್ಯೂಟ್ ಒನ್ ಮೈನಸ್ ಒನ್ ಬೈ ಫೋರ್ ಇಟ್ ಈಸ್ ತ್ರೀ ಆರ್ ಬೈ ಫೋರ್. ಟೇಕ್ ಇಟ್ ಆಸ್ ಈಕ್ವೇಶನ್ ಒನ್. ನೌ ಫಾರ್ ಹೆಚ್ ಬೀಟಾ ಲೈನ್ ಮೀನ್ಸ್ ಯು ನೋ ಇಟ್ ಈಸ್ ನಥಿಂಗ್ ಬಟ್ ಸೆಕೆಂಡ್ ಮೆಂಬರ್ ಆಫ್ ಬಾಮರ್ ಸೀರೀಸ್. ಯು ಜಸ್ಟ್ ಸೇ ಲೈಕ್ ಫಾರ್ ದಿ ಸೆಕೆಂಡ್ ಮೆಂಬರ್ ಆಫ್ ಬಾಮರ್ ಸೀರೀಸ್ ವಾಟ್ ರೈಟ್ ಇನ್ ಎನ್ ಒನ್ ಈಕ್ವಲ್ಸ್ ಟೂ ಎನ್ ಟು ಈಕ್ವಲ್ಸ್ ಫೋರ್. ಕಮನ್ ಅಬ್ಸರ್ವ್ ಕ್ಲಿಯರ್ಲಿ, ದಿಸ್ ಮಸ್ಟ್ ಬಿ ಫಾರ್ ಸೆಕೆಂಡ್ ಮೆಂಬರ್. ಎರಡನೇ ಮೆಂಬರ್ಗೆ ಎನ್ ಒನ್ ಟೂ, ಎನ್ ಟು ಇಸ್ ಫೋರ್. ಸೊ ನಾವು ಅಗೇನ್ ಯು ರೈಟ್ ಒನ್ ಬೈ ಲ್ಯಾಮ್ಡಾ ಟೂ ಈಕ್ವಲ್ಸ್ ಆರ್ ಇನ್ ಟು ಒನ್ ಬೈ ಫೋರ್ ಮೈನಸ್ ಒನ್ ಬೈ ಸಿಕ್ಸ್ಟೀನ್. ಸಿ ವಾಟ್ ಐ ಆಮ್ ಡೂಯಿಂಗ್, ಐ ಹೋಪ್ ಯರ್ ಗೆಟಿಂಗ್ ಇಟ್. ಟೂ ಸ್ಕ್ವೇರ್ ಫೋರ್ ಆ್ಯಂಡ್ ಫೋರ್ ಸ್ಕ್ವೇರ್ ಇಟ್ ಈಸ್ ಸಿಕ್ಸ್ಟೀನ್. ಟೇಕ್ ಎಲ್ ಸಿ ಎಮ್ ಹಿಯರ್, ಟೇಕ್ ಎಲ್ ಸಿ ಎಮ್ ಆ್ಯಂಡ್ ಸೊ ಇಟ್ ವಿಲ್ ಬಿಕಮ್ ಫೋರ್ ಮೈನಸ್ ಒನ್, ತ್ರೀ ಆರ್ ಬೈ ಸಿಕ್ಸ್ಟೀನ್. ಐ ಹೋಪ್ ಯು ಕ್ಯಾನ್ ಡೂ ದಿಸ್ ಕ್ಯಾಲ್ಕುಲೇಷನ್. ಜಸ್ಟ್ ಇಟ್ ಇಸ್ ತ್ರೀ ಆರ್ ಬೈ ಸಿಕ್ಸ್ಟೀನ್. ಫರ್ದರ್ ವಾಟ್ ಟು ಡೂ? ಡಿವೈಡ್ ಈಕ್ವೇಶನ್ ಒನ್ ಬೈ ಈಕ್ವೇಶನ್ ಟು. ದಿಸ್ ಇಸ್ ದ ಈಜಿಯೆಸ್ಟ್ ಮೆಥಡ್ ಆ್ಯಂಡ್ ಆಲ್ರೆಡಿ ಲ್ಯಾಮ್ಡಾ ಒನ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಟು ಅಸ್. ಡಿವೈಡಿಂಗ್ ಈಕ್ವೇಶನ್ ಒನ್ ಬೈ ಈಕ್ವೇಶನ್ ಟು, ಯು ವಿಲ್ ಗೆಟ್ ಲೈಕ್ ಲ್ಯಾಮ್ಡಾ ಟೂ ಬೈ ಲ್ಯಾಮ್ಡಾ ಒನ್ ಈಕ್ವಲ್ಸ್ ತ್ರೀ ಆರ್ ಬೈ ಫೋರ್ ಇಂಟು 16/3R. ಕಮನ್ ಯು ಸೇ 3R/4 ಇಂಟು
that is divided by 3r by 16, you are getting like this. This cancels, and so this is nothing but 4, meaning of which is lambda 2 equals 4 lambda 1. Substitute for lambda 1, 1, 2, 1, 5 I taken in angstroms. Angstroms means while calculating, put 10 power minus 10. Whatever you get answer, you will be getting 10 power minus 10 meter. Further, express it in angstroms. Okay, this is how we have to go ahead. So, these are the problems. And again, if at all, if I am asking, calculate the energy of electron in particular orbit, you should remember the formula for energy and how to substitute. Okay. Now, in case if I am asking, sometimes they will be asking, velocity of the electron in the first orbit is, show that velocity of the electron in the first orbit is equal to 1 by 137 times c. So, this is one important sum. What you are supposed to write is, v you have to find out, first orbit, ze square by 2 epsilon naught nh. By using this, find out the value. And then, you take c value as 3 into 10 power 8. You find out c by v. You find out v value here and put c by v. It will be approximately, you will be getting it as c by v will be 137 times. Then this implies you can put it as v equals 137 by c. Like this. Let us see some problems later also will be seeing. But as it is, and this is the almost end of this chapter. Iga ee sanchikeyalli en nodidve andre energy level diagram, before to that spectral series of hydrogen atom. What are the demerits? Demerits and all, some 3 or 4 demerits you remember and you can write. And then what is the de Broglie's wave model? It is quite important for 2 or 3 marks. And then some problems, some insight has been given into the problems. I am telling like I am not going in depth. Some insight has been given. Iga inna mundina sanchikeyalli navu innond chapter start madana. Iga erad chapter aitho. Innond chapter adu nuclei. Allivaregu sharano sharanarthi. Shri Guru Study Center, Sidedahalli, Bengaluru. Dooravani sankhye 9845477404. ವಿದ್ಯಾರ್ಥಿಗಳ ಜ್ಞಾನದೀಪ. ಓಂ ಶ್ರೀ ಗುರು ಬಸವ ಗುರು.